ಅನಧಿಕೃತ ಮಸೀದಿ ತೆರವಿಗೆ ಹಿಂದೂ ಸಂಘಟನೆಗಳು ಆಗ್ರಹಿಸಿರುವಂತಹ ಘಟನೆ ಹಿಮಾಚಲ ಪ್ರದೇಶದಲ್ಲಿ ನಡೆದಿದೆ. ಹಿಮಾಚಲ ಪ್ರದೇಶದ ಸಂಜೌಲಿಯಲ್ಲಿ ಈ ಸಂದರ್ಭದಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ನಿಷೇಧಾಜ್ಞೆ ಇದ್ರೂ ಕೂಡ ಬ್ಯಾರಿಕೇಡ್ ತಳ್ಳಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಶಿಮ್ಲಾದಲ್ಲಿ ಅನಧಿಕೃತವಾಗಿ ಮಸೀದಿಯನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದು ಅದನ್ನು ತೆರವು ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿದ ಪ್ರಸಂಗ ನಡೆದಿದೆ. ಈ ಸಂದರ್ಭದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಅನಧಿಕೃತ ಮಸೀದಿ ಶಿಮ್ಲಾದಲ್ಲಿ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಜಲಫಿರಂಗಿ ಪ್ರಯೋಗ ಮಾಡಿದಂತಹ ಒಂದು ಪ್ರಸಂಗ ಕೂಡ ನಡೆದಿದೆ. ಅಲ್ಲಿ ಅನಧಿಕೃತ ಮಸೀದಿ ತೆರವಿಗೆ ಹಿಂದೂ ಸಂಘಟನೆಗಳು ಆಗ್ರಹಿಸಿದಂತಹ ವೇಳೆ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗುತ್ತೆ. ಹಿಮಾಚಲ ಪ್ರದೇಶದ ಸಂಜೌಲಿಯಲ್ಲಿ ಈ ವೇಳೆ ಜಲಫಿರಂಗಿ ಮೂಲಕ ಅಲ್ಲಿದ್ದಂಥ ಪ್ರತಿಭಟನಾಕಾರರನ್ನ ಚದುರಿಸುವಂತಹ ಒಂದು ಪ್ರಯತ್ನಕ್ಕೆ ಪೊಲೀಸರು ಮುಂದಾಗ್ತಾರೆ. ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಈ ವೇಳೆ ಜನ ಸಹಸ್ರ ಸಂಖ್ಯೆಯಲ್ಲಿ ಜಮಾಯಿಸಿರುವಂಥದ್ದು, ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಈ ವೇಳೆ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕೆ ಮುಂದಾಗಿದ್ದು, ಇದು ಅನಧಿಕೃತ ಮಸೀದಿಯನ್ನು ತೆರವು ಮಾಡಬೇಕು ಅಂತ ಒಂದು ಕಡೆ ಹಿಂದೂ ಸಂಘಟನೆಗಳು ಆಗ್ರಹಿಸಿದಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ಪರಿಸ್ಥಿತಿ ಉದ್ವಿಗ್ನಗೊಂಡಂಥ ಒಂದು ಪ್ರಸಂಗ ಅಲ್ಲಿ ಕಂಡು ಬಂತು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಜಲಫಿರಂಗಿ ಮೂಲಕ ನೆರೆದಿದ್ದಂಥ ಜನರನ್ನು ಚದುರಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಅಲ್ಲಿಂದ ಕಳುಹಿಸುವಂಥ ವಾಪಸ್ ಕಳುಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಗಮನಿಸ್ಬೋದು.